ಪ್ರತಿಯೊಬ್ಬರಿಗೂ ಮೊದಲು ಅನ್ನೋದು ಪ್ರಥಮ ಅನ್ನೋದೇ ಒಂದು ಸಂಭ್ರಮ ಅದು ಯಾವುದೇ ವಿಚಾರಗಳಾಗ್ಬೋದು ಪ್ರಥಮದಲ್ಲಿ ಸಿಗ್ತಕ್ಕಂಥ ಒಂದು ಅದ್ಭುತವಾದ ಸಂಭ್ರಮ ಅದು ತುಂಬ ವಿಶೇಷವಾಗಿ ಅವತ್ತೇನು ಅಂತ ಹೇಳಿದ್ರೆ ಆ ಸಿನಿಮಾ ಬಿಡುಗಡೆ ಆದ್ದೇ ದೊಡ್ಡ ಅಚ್ಚರಿ ಯಾಕೆಂದರೆ ಬಿಡುಗಡೆ ಆಗೋದೇ ಇಲ್ವೇನೋ ಅನ್ನೋ ಥರ ಇತ್ತು ನಾನು ಕೂಡ ಮತ್ತೆ ಅಷ್ಟೇ ಡೈರೆಕ್ಟ್ರಾಗಿ ಎಲ್ಲರೂ ಕೆಲಸ ಅಂತ ಟ್ರೈ ಮಾಡ್ತಿದ್ದೆ ಯಾಕೆಂದರೆ ಸೆನ್ಸಾರಾಗಿ ಒಂದು ವರ್ಷ ಆದರೂ ಸಿನಿಮಾ ಬಿಡುಗಡೆ ಆಗಲಿಲ್ಲ ಸಿನಿಮಾ ನೋಡಿದ ಬಹಳಷ್ಟು ಜನ ಸಿನಿಮಾ ರೀ ಆ ಹೀರೋ ಏನಾದರೂ ಚೇಂಜ್ ಆಗಿದ್ದರೆ ರಿಲೀಸ್ ಮಾಡ್ಬೋದಾಗಿತ್ತು ಈಗ ಹೊಟ್ಟೋಗ್ತಾಯಿದ್ರು ಹಾಗಾಗಿ ಅಲ್ಲಿ ತುಂಬ ಪ್ರಯಾಸಪಟ್ಟು ಆ ಬಿಡುಗಡೆ ದಿನಾಂಕವನ್ನು ನಿಗದಿ ಮಾಡಿದ್ವಿ ಅಲ್ಲೂ ಕೂಡ ದೊಡ್ಡ ಗೊಂದಲಗಳಾಯಿತು ಏನು ಅಂದರೆ ಅಪರ್ಣ ಚಿತ್ರಮಂದಿರ ಅಲ್ಲಿ ಖುದಾಗವ ಅಂತ ಒಂದು ಸಿನಿಮಾ ಅಮಿತಾಬ್ ಬಚ್ಚನ್ ಅವರು ಶ್ರೀದೇವಿ ಅವರು ಆ್ಯಕ್ಟ್ ಮಾಡಿದ ಸಿನಿಮಾ ಆ ಸಿನಿಮಾ ಬಿಡುಗಡೆ ಒಂದು ವಾರಕ್ಕೆ ಮೊದಲು ನಮಗೆ ಥಿಯೇಟ್ರ್ ಕೊಡ್ತಾರೆ ಒಂದೇ ವಾರ ಅಂತ ಹೇಳಿ ಕೊಡ್ತಾರೆ ಅಂದರೆ ಬೇರೆ ಸಿನಿಮಾ ತೆಗೀತಾರೆ ಕುದಾಗವ ಸಿನಿಮಾ ಮುಂದಿನ ವಾರ ಬರುತ್ತೆ ಈ ಗ್ಯಾಪಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಇದ್ರೆ ಕೊಡ್ರಿ ಅಂತ ಕೇಳ್ತಾರೆ ಇಲ್ಲಿ ಯಾರೋ ಹೇಳ್ತಾರೆ ರೀ ಇದು ಯಾವುದೋ ಒಂದು ಸಿನಿಮಾ ಇದೆ ರೀ ಅವ್ನು ಹೀರೋ ಯಾರೋ ಒಂದು ಗೊತ್ತಿಲ್ಲ ಡೈರೆಕ್ಟ್ ಯಾರೊಂದು ಗೊತ್ತಿಲ್ಲ ಒಂದು ವಾರಕ್ಕೆ ಹಾಕ್ಕೊಳ್ಬೋದು ಅಂತಾರೆ ಆವಾಗ ಆ ಕಡೆಯಿಂದ ಕೇಳ್ತಾರೆ ಬಾಡಿಗೆ ಬರುತ್ತಾ ಅಂತ ತಾಯಾಣೇ ಬರಲ್ಲ ಅಂತಾರೆ ಯಾರು ತಾಯಾಣೆ ಅಂತ ಗೊತ್ತಿಲ್ಲ ಬಾಡಿಗೆ ತಾಯಾಣೇ ಬರೋಲ್ಲ ಒಂದು ವಾರ ಗ್ಯಾಪಕ್ಕೆ ಸುಮ್ಮನೆ ಹಾಕ್ಕೊಂಡು ನೋಡಿ ಅಂತ ತಗೊಂಬಂದು ಅಪರ್ಣ ಥಿಯೇಟ್ರಿಗೆ ನಮ್ಮ ಸಿನಿಮಾನ ಬಿಡುಗಡೆ ಮಾಡ್ತಾರೆ ಇವೆಲ್ಲ ಕೇಳಿಸ್ಕೊಂಡಿದ್ನಲ್ಲ ನನಗೆ ಯಾವುದೋ ದೇವ್ರ ಆಶೀರ್ವಾದ ಇತ್ತು ಇಲ್ಲದೆ ಹೋಗಿದರೆ ಜ್ವರ ಬಂದಿರೋದು ಇನ್ನೇನೇನೇನೋ ಬಂದಿರೋದು ಪುಣ್ಯಕ್ಕೆ ಬರಲಿಲ್ಲ ಆದರೆ ಸಿನಿಮಾ ಬಿಡುಗಡೆ ಅಲ್ಲ ಬಿಡುಗಡೆ ದಿನ ಥಿಯೇಟ್ರಿಗೆ ಹೋಗೋಣ ಅಂಥೇಳಿ ನಾನು ನಮ್ಮ ಮನೆಯಿಂದ ಅಪರ್ಣ ಥಿಯೇಟ್ರ್ ನಮ್ಮ ಮನೆ ಕಮಲಾನಗರದಲ್ಲಿ ಅಲ್ಲಿಂದ ಅಪರ್ಣ ಥಿಯೇಟ್ರಿಗೆ ನಡ್ಕೊಂಡು ಬಂದೆ ಯಾಕೆಂದರೆ ಬಸ್ಸಲ್ಲಿ ಬರೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ನಡ್ಕೊಂಡು ಬಂದರೆ ಗೇಟ್ ಹತ್ತಿರ ಚಿತ್ರಮಂದಿರ ಭರ್ತಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಈ ಚಿತ್ರಮಂದಿರ ಭರ್ತಿಯಾಗಿದೆ ಅಂತ ಬೋರ್ಡ್ ನೋಡಿದ್ರೆ ಯಾವುದೇ ನಿರ್ದೇಶಕನಿಗೆ ಸಂತೋಷ ಆಗುತ್ತೆ ನನಗೆ ಗಾಬರಿ ಆಗೋಯ್ತು ಯಾಕೆಂದ್ರೆ ನನ್ನ ಸಿನಿಮಾನೇ ರಿಲೀಸ್ ಆಗಿಲ್ವೇನೋ ಬೇರೆ ಸಿನಿಮಾ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಹೌಸ್ಫುಲ್ ಬೋರ್ಡ್ ಹಾಕ್ಬಿಟ್ಟಿದಾರ ಒಂದೇ ಟೆನ್ಷನ್ ನನಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನೋಡಿದ್ರೆ ಬ್ಯಾನರೆಲ್ಲ ನಮ್ಮದೇ ಇದೆ ಬ್ಯಾನರ್ ನಮ್ಮದೇ ಇದೆ ಸರಿ ನಾನು ಗೇಟ್ ಕೀಪರ್ನ ಕೇಳಿದೆ ಯಾವುದು ಸರ್ ಸಿನಿಮಾ ಅಯ್ಯ ಇದು ಯಾವುದೋ ಪಿಚ್ಚರ್ ರೀ ಆ ಮಖ ನೋಡಿ ಹೆಂಗಿದೆ ಇದು ಹೌಸ್ಫುಲ್ ಆಗಿದೆ ಕರ್ಮ ಏನೋ ದುಡ್ಡು ಕೊಟ್ಟೆಲ್ಲ ಒಳಗೆ ಕಳಿಸಿರ್ಬೇಕು ಇವ್ರನ್ನ ಅಂತ ದುಡ್ಡು ಕೊಟ್ಟು ಒಳಗೆ ಕಳಿಸುವಂಥದ್ದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಹೀರೋ ಆ ಥರದವ್ರಲ್ಲ ನಮ್ಗೆ ಆ ಥರದ್ದು ಪ್ಲ್ಯಾನು ಇಲ್ಲ ಹೇಗೆ ಹೌಸ್ಫುಲ್ ಆಯಿತು ನಮಗೆ ಗೊತ್ತಿಲ್ಲ ಆಮೇಲೆ ಸರಿ ನನ್ನ ಒಂಚೂರು ಒಳಗೆ ಬಿಡ್ರಿ ಇದ್ರು ಹೌಸ್ಫುಲ್ ಆಗಿದೆ ಬೋರ್ಡ್ ಹಾಕಿದೆಲ್ಲ ಒಳಗೋಗಿ ಏನು ಮಾಡ್ತೀಯಾ ಇಲ್ಲ ಸರ್ ನಾನು ಸ್ವಲ್ಪ ಒಳಗಡೆ ಬಿಡಿ ಸರ್ ಯಾಕೆ ಒಳಗೆ ಬಿಡಬೇಕು ನಾನು ಈ ಸಿನಿಮಾ ಡೈರೆಕ್ಟ್ರು ಹಾಂ ಒಂದು ಸಲ ಹಾಗೆ ನೋಡ್ದ ಹೋಗ ಹೋಗುವ ಅಂದ ಅವನು ಸರಿ ಅವಮಾನ ಅಂತ ಅನ್ಕೋಬಾರ್ದು ಯಾಕೆಂದ್ರೆ ಅವತ್ತು ನನಗೆ ತುಂಬ ಚಿಕ್ಕ ವಯಸ್ಸು ಆತನಿಗೆ ಸ್ವಲ್ಪ ಒಂದು ನಲ್ವತ್ತ ನಲವತ್ತೈದು ವಯಸ್ಸು ಇಪ್ಪತ್ತ ಆರು ಇರಬಹುದು ಇಪ್ಪತ್ತಾರೆ ಹಾಂ ಹಾಂ ಹೌದು ಇಲ್ಲ ಸರ್ ನಾನು ಈ ಸಿನಿಮಾ ಡೈರೆಕ್ಟ್ರು ಸರ್ ಒಳಗ್ಬಿಟ್ಟು ಐ ಹೊಡಿತೀನಿ ನೋಡೋಕೆ ಕಪ್ಪಳಕ್ಕೆ ಹೋಗ್ತೇ ಇಲ್ಲಗ ಅಂತ ನಾನು ನಾನು ಹೇಗಿದ್ದೀನಿ ಅಂದರೆ ಪಕ್ಕಾ ಬ್ಲ್ಯಾಕ್ ಟಿಕೆಟ್ ಮಾರುವಂಥರೇ ಇದ್ದೀನಿ ನಾನು ಅವತ್ತು ಡೈರೆಕ್ಟ್ರ್ ಥರ ಅವ್ನಿಗೆ ಅನ್ಸ್ ಅವ್ನಿಗೆ ಅನ್ಸೋಕ್ಕೆ ಸಾಧ್ಯವೇ ಇಲ್ಲ ಸರಿ ನಿಂತ್ಕೊಂಡೇ ಇದ್ದೆ ಹೀಗೆ ನಿಂತಿದ್ದೆ ಏನು ಮಾಡೋದು ಅಂತ ಒಂದೇನು ಅಂದರೆ ಸಿನಿಮಾ ನಮ್ಮದು ಒಳಗಡೆ ನಡೀತಿರೋದು ಹೌಸ್ಫುಲ್ ಆಗಿದೆ ಇದೊಂದು ಸಂತೋಷ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಆ ಸಿನಿಮಾ ವಿತರಕರು ರಾಮು ಅವರು ಆ ಸಿನಿಮಾ ಹೇಗೆ ನನಗೆ ಲೈಫ್ ಕೊಡ್ತು ಅವ್ರಿಗೂ ಕೂಡ ಲೈಫ್ ಕೊಡ್ತು ಆ ಸಿನಿಮಾ ಬಿಡುಗಡೆ ಅವರೇ ಮಾಡಿದರು ಅವರು ಬಂದರು ಅಲ್ಲಿಂದ ಬರ್ತಿದ್ದಾಗೆ ನನ್ನ ನೋಡಿದ್ರು ಯಾಕೆ ಸರ್ ಇಲ್ಲಿ ನಿಂತಿದ್ದೀರಾ ಸರ್ ಅವರು ಒಳಗೆ ಬಿಡ್ತಿಲ್ಲ ಸರ್ ಅಂದರು ಯಾರು ಅವರು ರೋಫ್ ಹಾಕಲ್ಲ ತುಂಬ ಮೆಲ್ಲಗೆ ಮಾತಾಡ್ತಾರೆ ಅವ್ರ ಸಿನಿಮಾ ಡೈರೆಕ್ಟ್ರು ರೀ ಒಳಗೆ ಬರ್ರಿ ಬರ್ರಿ ಅಂತ ಕರ್ಕೊ ಆವಾಗ ಅವ್ನು ನೋಡ್ತಾ ಇದ್ದಾನೆ ನಾನು ಹೀಗೆ ನೋಡ್ತಾನೆ ಹೀಗೆ ನೋಡ್ತಾನೆ ನಾನು ಹೋಗ್ತಾ ಇದ್ದೀನಿ ಹೋದರೂ ನನ್ನೇ ನೋಡ್ತಾ ಇದ್ದಾನೆ ಬ್ಯಾಕಲ್ಲಿ ಏನು ಕಾಣ್ತೋ ಅವನಿಗೆ ಗೊತ್ತಿಲ್ಲ ಇಲ್ಲ ನನ್ನೇ ನೋಡ್ತಾ ಇದ್ದಾನೆ ರೆಡಿ ಇಲ್ಲ ಅವನು ಸಹ ಒಳಗೆ ಹೋದ್ವಿ ಒಳಗಡೆ ಬಂದು ಕೂತ್ರೆ ಬಹುಶಃ ನನಗೆ ಆ ಆನಂದವನ್ನು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಪಿಚ್ಚರಲ್ಲಿ ಯಾವ ಸ್ಟಾರ್ಗಳಿಲ್ಲ ಆದರೆ ಜನ ಸಿಳ್ಳೆ ಹೊಡಿತಾ ಇದ್ದಾರೆ ಯಾತಕ್ಕೆ ಸಿಳ್ಳೆ ಹೊಡಿತಿದ್ದಾರೆ ಅಂದರೆ ಹಾಡುಗಳಿಗೆ ಸಿಳ್ಳೆ ಹೊಡಿತಾ ಇದ್ದಾರೆ ಸಂಭಾಷಣೆಗೆ ಸಿಳ್ಳೆ ಹೊಡಿತಿದ್ದಾರೆ ಆಮೇಲೆ ತುಂಬ ದೊಡ್ಡ ಆಶ್ಚರ್ಯ ಅಂದರೆ ನಾನು ಆ ಸಿನಿಮಾ ಪಾರ್ಟ್ ಮಾಡಿದ್ದೆ ನಾನು ತೆರೆ ಮೇಲೆ ಬಂದರೆ ಜೋರಾಗಿ ನಗ್ತಾರೆ ಕೇಕೆ ಹಾಕ್ತಾರೆ ನನಗೆ ಒಂಥರ ನಮಗೆ ಇಷ್ಟೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಅಂತ ಅದ್ರ ಜೊತೆಗೆ ನೀವು ನಿರ್ದೇಶಕ ಅಂತ ಒಳಗಡೆ ಮಾತಾಡಿಸೋದು ಎತ್ಕೊಳೋದು ಮಾಡಿದ್ರಂತೆ ಅದು ಸಿನಿಮಾ ಬಿಟ್ಟ ಮೇಲೆ ಸಿನಿಮಾ ಬಿಡ್ತು ಆ ಕ್ಲೈಮ್ಯಾಕ್ಸ್ ಬಿಫೋರ್ ಒಂದು ಸೀನು ನಂದೊಂದು ಸೀನು ಎಂಟೈರ್ ಥಿಯೇಟರ್ ಕ್ಲಾಪ್ ಮಾಡ್ತಾರೆ ಅಷ್ಟು ಒಳ್ಳೆ ಸೀನ್ ಅದು ಆ ಸೀನು ಜನಗಳ ಮನಸ್ಸಲ್ಲಿ ನಿಂತು ಅದು ಚಿತ್ರ ಬಿಡುಗಡೆ ಆದಮೇಲೆ ನಾನು ಆ ಸಿ ಆ ಕಲಾವಿದ ಅನ್ಕೊಂಡ್ಬಿಟ್ರು ನನ್ನ ಕಲಾವಿದ ಅಂದ್ಕೊಂಡು ನನ್ನ ಹಾಗೆ ಎತ್ಕೊಂಡು ಏನು ನಾನು ಅಂತ ಒಬ್ರಿಗೂ ಗೊತ್ತಿಲ್ಲ ಆಮೇಲೆ ಅಲ್ಲಿಂದ ನನ್ನ ನಾನೇನು ಹೇಳಿದೆ ಅಂದರೆ ಸಿನಿಮಾ ಬಿಡುಗಡೆಗೂ ಮುನ್ನ ಎಸ್ ನಾರಾಯಣ್ ಆ ಶೋ ನಂತರ ಎಸ್ ನಾರಾಯಣ್ ಆ ಬದಲಾವಣೆ ಮೂರು ಗಂಟೆಯಲ್ಲಿ ತುಂಬ ಅಜಗಜಾಂತರ ಬದಲಾವಣೆ ಈ ಬದಲಾವಣೆ ತರೋದು ಯಾರಪ್ಪ ಅಂದರೆ ಪ್ರೇಕ್ಷಕರು ನೋಡಿ ಯಾವುದೇ ಒಬ್ಬ ವ್ಯಕ್ತಿಗೆ ಅವ್ನು ಚಪ್ಪಾಳೆ ತಟ್ಟಿದ್ರೇ ಅವ್ನು ಸ್ಟಾರ್ ಆಗೋದು ಇದು ಸಾಧ್ಯನೇ ಇಲ್ಲ ಈ ಸುಂದರ ಅನುಭವ ನಾನು ನನ್ನ ಜೀವನದಲ್ಲಿ ಸದಾ ಮೆಲ್ಕಾಕ್ತಾ ಇರ್ತೀನಿ ನಾನು ಬದಲಾಯಿಸ್ಬಿಡ್ತು ಶ್ರಮ ಅದೃಷ್ಟ ಪ್ರತಿಭೆ ಎಲ್ಲವೂ ಬೇಕು ಎಲ್ಲವೂ ಒಟ್ಟಿಗೆ ಮೇಳೈಸಬೇಕು ಇನ್ನೊಂದು ವಿಶೇಷವಾದ ವಿಷಯ ಹೇಳಲೇಬೇಕು ನಾನು ನಾನು ಅಲ್ಲಿಂದ ಬರುವಾಗ ಯಾವ ವಾಚ್ಮ್ಯಾನ್ ನನ್ನನ್ನು ಒಳಗಡೆ ಬಿಡೋಕ್ಕೆ ತುಂಬ ಹಿಂಜರದ್ನೋ ಆತ ನನಗೆ ನಮಸ್ಕಾರ ಮಾಡ್ತಾ ನನಗೆ ಆಶ್ಚರ್ಯ ಈಗ ಎರಡೂವರೆ ಗಂಟೆ ಮೊದಲು ನನ್ನನ್ನು ಕೆಳಗಡೆಯಿಂದ ಮೇಲೂವರೆಗೂ ನಾಲ್ಕು ನಾಲ್ಕು ಸಲ ನೋಡಿದೆಯಲ್ಲಯ್ಯ ಹಾಗಾಗಿ ಆಮೇಲೆ ಮೂರು ದಿನ ಬಿಟ್ಟು ಮತ್ತೆ ಹೋದ್ವಿ ಅವನು ಸಿನಿಮಾ ನೋಡಿದ್ದ ಆಗ ಸಿಕ್ಕ ಗೌರವನೇ ಬೇರೆ ಇದು ಇನ್ನ ಈ ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅದು ಯಾರಿಗೂ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವರನ್ನೇ ಯಾಕೆ ಅವ್ರ ಹತ್ರ ಕ್ಲಾಪ್ ಮಾಡಿಸಿದ್ರು ಇಲ್ಲ ಏನು ಅಂದ್ರೆ ಶಿವರಾಜ್ ಕುಮಾರ್ ಕ್ಲಾಪ್ ಮಾಡಿದ್ರು ಡಾಕ್ಟರ್ ಅಂಬರೀಶ್ ಅವರು ಸುಚಾನ್ ಮಾಡಿದ್ರು ಆ ಸಿನಿಮಾಗೆ ಅವರು ನನ್ನ ಗುರುಗಳು ಮೊದಲ ಶಾಟ್ನ ಡೈರೆಕ್ಟ್ ಮಾಡಿದ್ರು ಡಿ ವಿ ರಾಜಾರಾಮ್ ಅವರು ತುಂಬ ದೊಡ್ಡ ಛಾಯಾಗ್ರಾಹಕರು ಅವರು ಮೊದಲ ದೃಶ್ಯವನ್ನು ಸೆರೆ ಹಿಡಿದ್ರು ಈ ನಾಲ್ಕು ಸ್ಟಾರ್ಗಳು ಆ ಸಿನಿಮಾವನ್ನು ಆ ಸಿನಿಮಾ ಅಂತಲ್ಲ ನನ್ನ ಬದುಕನ್ನು ಶುಭಾರಂಭ ಮಾಡಿದರು ಶಿವರಾಜ್ ಕುಮಾರ್ ಏನೋ ಶಿವರಾಜ್ ಕುಮಾರ್ ಅವ್ರನ್ನ ಕ್ಲಾಪ್ ಮಾಡಿಸೋಣ ಅಂತ ಸುಮ್ಮನೆ ಅಂದ್ಕೊಂಡ್ವಿ ಶಿವರಾಜ್ ಕುಮಾರ್ ಅವರು ನನಗೂ ಪರಿಚಯ ಇಲ್ಲ ರಘುವೀರ್ ಅವ್ರಿಗೂ ಪರಿಚಯ ಇಲ್ಲ ನಾವು ಹೋಗಿ ಸುಮ್ಮನೆ ಕೇಳಿದ್ವಿ ಸರ್ ಈ ಥರ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ ಬಂದು ನೀವು ಕ್ಲಾಪ್ ಮಾಡಿ ಅಂದರೆ ಯಾವ ಡೇಟು ಅಂದರು ಈ ಥರ ಡೇಟ್ ಹೇಳಿದ್ವಿ ಹ್ಞೂ ಸರಿ ನೀವು ನಾಡಿದ್ದು ನಾನು ಶೂಟಿಂಗ್ ಹೇಳ್ತೀನಿ ಬನ್ನಿ ನೋಡೋಣ ಆದರು ಸೊ ಒಳ್ಳೆ ಪಾಸಿಟಿವ್ ಆ್ಯನ್ಸರ್ ಅದು ನಾವು ತಪ್ಪದಂಗೆ ಶಿಸ್ತಿನಿಂದ ಅದೇ ಸಮಯಕ್ಕೆ ಹೋಗಲು ನಿಂತ್ಕೊಂಡ್ವಿ ಯಾರು ಏನು ಅಂದರು ಸರ್ ಮೊನ್ನೆ ಬಂದಿದ್ವಲ್ಲ ಸರ್ ಮುಹೂರ್ತ ಹೌದಾ ಸರಿ ಓಕೆ ಬರ್ತೀನಿ ಅಂದ್ಬಿಟ್ರು ನಾವು ಪರಿಚಯನೇ ಇಲ್ಲ ಇವತ್ತು ಪರಿಚಯ ಇದ್ದರೂ ಬರಲ್ಲ ಭಾಳ ಜನ ಆವತ್ತು ಪರಿಚಯನೇ ಇಲ್ಲ ನಮ್ಮ ಸಿನಿಮಾಕ್ಕೆ ಕ್ಲಾಪ್ ಮಾಡಿ ನಮಗೆ ಶುಭ ಹಾರೈಸಕ್ಕೆ ಬಂದರು ಶಿವರಾಜ್ ಕುಮಾರ್ ಅವರು ಒಳ್ಳೆಯ ಆರಂಭವನ್ನು ಕೊಟ್ಟರು ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ